ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕೌಟ್ ಗಿಮಠ್ ಮೊದಲ ಸುತ್ತಿನಲ್ಲಿಯೇ ಆಯ್ಕೆಯಾಗಲಿದ್ದು ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಪಿ ರಾಜೀವ್ ಹೇಳಿದರು ಚಿಕ್ಕೋಡಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯದಲ್ಲಿ 15 ಸ್ಥಾನಕ್ಕಿಂತ ಹೆಚ್ಚಿನ ಕಡೆಗಳಲ್ಲಿ ಗೆಲುವು ಪಡೆದು ಇತಿಹಾಸ ಸೃಷ್ಟಿಸುವ ಲಕ್ಷಣ ಇದೆ ಇಡಿ ರಾಜ್ಯದಲ್ಲಿ ಮತದಾರರ ಒಲವು ಬಿಜೆಪಿ ಕಡೆ ಇದೆ ಎಂದರು ಬೆಳಗಾವಿ ಜಿಲ್ಲೆಯ 2 ಸ್ಥಾನಗಳ ಪೈಕಿ ಒಂದು ಸ್ಥಾನ ಬಿಜೆಪಿಗೆ ಮೊದಲ ಸುತ್ತಿನಲ್ಲಿಯೇ ಗೆಲುವು ಸಿಗುವ ಭರವಸೆ ಇದೆ ಎರಡನೇ ಸ್ಥಾನಕ್ಕೆ ಕಾಂಗ್ರೆಸ್ ಹಾಗೂ ಪಕ್ಷೇತರ ಅಭ್ಯರ್ಥಿ ನಡುವೆ ಪೈಪೋಟಿ ನಡೆಯಲಿದ್ದು ಕೊನೆಗಳಿಗೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲುವ ಸ್ಥಿತಿ ಎದುರಾಗುತ್ತದೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಸಂಪೂರ್ಣ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು ವಿಧಾನ ಪರಿಷತ್ತಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಅಭೂತಪೂರ್ವವಾದಂತ ಬೆಂಬಲ ವ್ಯಕ್ತವಾಗ್ತಾ ಇದೆ ಕನಿಷ್ಠ 15 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ವಿಧಾನ ಪರಿಷತ್ತಿನ ಅಭ್ಯರ್ಥಿಗಳು ವಿಜಯ ಸಾಧಿಸುತ್ತಾರೆ ಅನ್ನುವಂತ ಅಚಲವಾದಂತ ವಿಶ್ವಾಸ ನನಗಿದೆ ಬೆಳಗಾವಿ ಜಿಲ್ಲೆಯಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತ ಸನ್ಮಾನ್ಯ ಮಹಾಂತೇಶ್ ಕವಟಗಿ ಮಠವರು ಈಗಾಗಲೇ ಬಹುತೇಕ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನ ವೈಯಕ್ತಿಕವಾಗಿ ಭೇಟಿ ಮಾಡುವಂತ ಅವರ ಸಂಘಟನಾತ್ಮಕವಾದಂತ ಪ್ರಚಾರ ಸಂಪೂರ್ಣ ಆಗಿದೆ ಗ್ರಾಮ ಪಂಚಾಯತಿಯ ಸದಸ್ಯರಿಗೆ ಕೇವಲ ಚುನಾವಣೆಗೆ ಮತವನ್ನ ಕೇಳೋದಷ್ಟೇ ಅಲ್ಲ ಅವರಿಗೆ ಕೈಪಿಡಿಯನ್ನ ಕೊಡೋದ್ರ ಮೂಲಕ ಗ್ರಾಮ ಪಂಚಾಯತ್ ಸದಸ್ಯರನ್ನ ಶಕ್ತಿಯುತರನ್ನಾಗಿ ಮಾಡುವಂತದ್ದು ನಾಲೆಜ್ ಇಸ್ ದ ಪವರ್ ಅಂತ ಹೇಳಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇಂತಹ ಒಂದು ಕಾರ್ಯಾಗಾರವನ್ನ ಅವರು ಮೊದಲಿನಿಂದಲೂ ಮಾಡ್ತಾ ಬಂದಿದ್ರು ಹಾಗಾಗಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಮಹಾಂತೇಶ್ ಕವಟಗಿಮಠ ಅವರು ಗೆದ್ದು ಬರ್ತಾರೆ ಅನ್ನುವಂತ ಆತ್ಮವಿಶ್ವಾಸ ನನಗಿದೆ ಇಂತಹ ಮಹಾಂತೇಶ್ ಕವಟಗಿಮಠ ಅವರಿಗೆ ನಮ್ಮ ಪಕ್ಷದ ಮುಖಂಡರಾಗಿರುವಂತ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮೊದಲನೇ ಸುತ್ತಿನಲ್ಲೇ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆದ್ದು ಬರ್ತಾರೆ ಇನ್ನು ಸ್ಪರ್ಧೆ ನಡೀತಾ ಇರುವಂತದ್ದು ಕಾಂಗ್ರೆಸ್ಗೆ ಮತ್ತೆ ಇನ್ನೊಬ್ಬ ಜಾರಕಿಹೊಳಿ ಅವರಿಗೆ ಲಖನ್ ಜಾರಕಿಹೊಳಿ ಅವರಿಗೆ ಹಾಗಾಗಿ ಕಾಂಗ್ರೆಸ್ನ ಎಲ್ಲ ಮತಗಳನ್ನು ಅವರು ಪಡ್ಕೊಳ್ತಾರೆ ಅನ್ನುವಂಥದ್ದು ನನಗೆ ಮೇಲ್ನೋಟಕ್ಕೆ ಕಂಡು ಬಂದಿರುವಂತಹ ಮಾಹಿತಿ ಎಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಮತಗಳು ಎಲ್ಲೂ ಕೂಡ ಡೈವರ್ಟ್ ಆಗ್ತಾ ಇಲ್ಲ ಸೊ ಕಾಂಗ್ರೆಸ್ನ ಮತಗಳನ್ನು ಸೆಳೆಯುವತ್ತ ಲಖನ್ ಜಾರಕಿಹೊಳಿ ಅವರು ಪ್ರಯತ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ನನಗೂ ಕೂಡ ಬಂದಿದೆ ಜನತಾ ಪಕ್ಷದ ಜಿಲ್ಲೆ ಇದು ಎಲ್ಲ ಭಾರತೀಯ ಜನತಾ ಪಕ್ಷದ ಶಾಸಕರು ಒಗ್ಗಟ್ಟಾಗಿ ಬದ್ಧತೆಯಿಂದ ಒಂದೇ ಗುರಿಯನ್ನು ಇಟ್ಕೊಂಡು ಮಹಾಂತೇಶ್ ಕವಟಗಿಮಠ ಅವರನ್ನು ಗೆಲ್ಲಿಸೋದಕ್ಕೆ ಕಂಕಣಬದ್ಧರಾಗಿದ್ದಾರೆ